अखिल भारतीय स्वर्णकार संघ का कार्य अध्यक्ष है। मैं दिल्ली में ये सोचना, वो अभी गुलबर्गा में हो गया ना रैली, ये रैली दिल्ली तक लेके चलता हूँ मैं। ये लेके चल रहे दिल्ली में रामलीला मैदान से, ये कितना लोग है उतना लोग सारी 5 लाख आदमी का स्वर्णकार का मैं रामलीला मैदान का लेके चल के वो रैली करने के, वो केंद्र सरकार से क्या क्या बना, वो क्या कितना कितना वो सहूलत मिलने से, वो पूरा सहूलत में ऑल ओवर इंडिया स्वर्णकार का लेके आने से तो मैं वादा देता हूँ। स्वर्णकार संघ के पत्रिका माध्यम मित्रे, इवतीन दिवस गुलबर्गा जिला सुवर्णकार बृहत् मटद रैलिया ना इवती दिवस हमको नगर श्री सरा बजारक श्री गणेश मंदिर सूपर मार्केट मुखातर इवती दिवस ना मान्य जिलाधिकारिया कचेरी बंद ना तल्पे कनिष्ठ 3-4 किलोमीटर दिन ना सामिवार संख्यली इवती दिवस जिले एला तूक ಎಲ್ಲಾ ಹೂಬಳಿಯ ಪ್ರತಿಯೊಂದು ಗ್ರಾಮದಿಂದ ಇವತ್ತಿಂದ ಸಹಸ್ರ ಸಂಖ್ಯೆಯಲ್ಲಿ ಇವತ್ತಿನ ದಿವಸ ಸುವರ್ಣಕಾರ ಬಂಧುಗಳು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಸುವರ್ಣಕಾರರ ಬೇಡಿಕೆಗಳ ಮನವಿ ಪತ್ರ ಕೊಡಲಿಕ್ಕೆ ಇವತ್ತಿನ ದಿವಸ ನಾವು ಇಲ್ಲಿ ಆಗಮಿಸಿದ್ದೇವೆ। ಕಳೆದ 4 ದಶಕದಿಂದ ಸುವರ್ಣಕಾರರಿಗೆ ಏನು ಒಂದು ಮೂಲಭೂತ ಸೌಲಭ್ಯಗಳು ಸರ್ಕಾರದ ವತಿಯಿಂದ, ಅವು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ಇವತ್ತಿನ ದಿವಸ ನಮ್ಮ ಸುವರ್ಣಕಾರರಿಗೆ ತಲುಪ್ತಾ ಇಲ್ಲ। ಮಾನ್ಯರೇ, ಇವತ್ತಿನ ದಿವಸ ಬಂಗಾರದ ಬೆಲೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ 40,000 ಆಸುಪಾಸಿನಲ್ಲಿದೆ। ಈ ಒಂದು ಬಂಗಾರದ ಬೆಲೆ ದಿಢೀರನೇ ಹೆಚ್ಚಳ ಆಗಿರುವುದು ಒಂದು ಕಾರಣ, ಆದರೆ ಇನ್ನು ಮಾರ್ಕೆಟ್ನಲ್ಲಿ ರೆಡಿಮೇಡ್ ಆಭರಣ ಯಥೇಚ್ಛವಾಗಿ ಸಿಗುತ್ತಿರುವುದರಿಂದ ಸ್ಥಳೀಯ ಕಲಾವಿದರು ಇವತ್ತಿನ ದಿವಸ ಕೆಲಸವಿಲ್ಲದೆ ಕಂಗಾಲಾಗಿದ್ದಾರೆ। ಅದರ ಜೊತೆಗೆ ಈ ಭಾಗದಲ್ಲಿ ಪ್ರತಿ ವರ್ಷ ತಮಗೆ ತಿಳಿದಿರುವ ಹಾಗೆ ಹೈದರಾಬಾದ್ ಕರ್ನಾಟಕ ಏನು ಮುಂಚೆ ಇತ್ತು, ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿ ಶ್ರೀ ಬಿ ಎಸ್ ಯಡಿಯೂರಪ್ಪನ ಸಾಹೇಬರು ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಅಂತೇಳಿ ಘೋಷಣೆ ಮಾಡಿದ್ದಾರೆ। ಅದಕ್ಕೆ ನಮ್ಮ ಜಿಲ್ಲಾ ಸುವರ್ಣಕಾರ ಸಂಘದ ಸ್ವಾಗತವನ್ನು ನಾವು ಅವರಿಗೆ ಕೋರ್ತೇವೆ। ಅದರ ಜೊತೆಗೆ ಏನು ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದಾರೆ, ಅದರ ಜೊತೆಗೆ ಸುವರ್ಣಕಾರರ ಕಲ್ಯಾಣ ಕೂಡ ಅವರು ಮಾಡಬೇಕಂತೇಳಿ ಈ ಒಂದು ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ಕೇಳ್ತಾ ಇದ್ದೇನೆ। ಅದರ ಜೊತೆಗೆ ಸುವರ್ಣಕಾರರ ಈ ಭಾಗದಲ್ಲಿ ಪ್ರತಿ ವರ್ಷ ಮಳೆ ಕೊರತೆಯಿಂದ ರೈತರು ಬಹಳ ಸಂಕಷ್ಟದಲ್ಲಿರುವುದರಿಂದ ರೈತರಿಗೆ ಏನು ಅವರ ಕೈಯಲ್ಲಿ ದುಡ್ಡು ಇಲ್ಲದ ಕಾರಣ ಸ್ಥಳೀಯ ಕಲಾವಿದರೇನಿದ್ದಾರೆ ಸುವರ್ಣಕಾರರು ಅವರ ಬಳಿ ಕೆಲಸ ಮಾಡಲು ಅವರ ಬಳಿ ಬರ್ತಕ್ಕಂಥ ಗ್ರಾಹಕರು ಬಹಳ ಕಡಿಮೆ ಆಗಿದ್ದಾರೆ। ಆ ಒಂದು ಕಾರಣದಿಂದ ಇವತ್ತಿನ ದಿವಸ ಸುವರ್ಣಕಾರರ ಬದುಕು ಪ್ರತಿ ಒಂದೊಂದು ದಿವಸದ ಬದುಕು ದೂಸುತ್ತ ದೂಡುವುದು ಬಹಳ ಕಷ್ಟಕರವಾಗಿದೆ। ಆದ ಕಾರಣ ನಮ್ಮ ಮೂಲಭೂತ ಬೇಡಿಕೆಗಳಾದಂಥ ಒಂದು 9 ಬೇಡಿಕೆಗಳನ್ನು ನಾವು ಹೊತ್ತುಕೊಂಡು ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ತಲುಪಿಸಲಿಕ್ಕೆ ನಾವು ಇಲ್ಲಿ ಆಗಮಿಸಿದ್ದೇವೆ। ಮಾನ್ಯ ಜಿಲ್ಲಾಧಿಕಾರಿಯವರು ನಮ್ಮ ಮನವಿಗಳನ್ನು ತಾವು ಕುಲಂಕುಶವಾಗಿ ಚರ್ಚಿಸಿ ಈ ಒಂದು ಬೇಡಿಕೆಗಳನ್ನು ಸಂಬಂಧಪಟ್ಟಂಥ ಮಾನ್ಯ ಮುಖ್ಯಮಂತ್ರಿಯವರಿಗೂ ಸಂಬಂಧಪಟ್ಟಂಥ ಸಚಿವರಿಗೂ ತಲುಪಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಅವರಲ್ಲಿ ನಾನು ವಿನಂತಿಸುತ್ತೇನೆ। ಸರ್, ಮೊದಲನೇದಾಗಿ ನನ್ನ ಬೇಡಿಕೆ ಕುಶಲ ಕಾರ್ಮಿಕರೇ,